ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನನ್ನ ಲಾಸ್ಟ್ ವ್ಲಾಗಲ್ಲಿ ನನ್ನ ಬರ್ತಡೇ ಹಿಂದಿನ ದಿನದ ವ್ಲಾಗ್ ಹಾಕಿದ್ದೆ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದು ನನ್ನ ಬರ್ತಡೇ ದಿನದ್ದು, ಅಂದರೆ ರಾತ್ರಿ ಕೇಕ್ ಕಟ್ ಮಾಡ್ತಾ ಇರೋದು. ಮಕ್ಕಳಿರೋದ್ರಿಂದ ಸ್ವಲ್ಪ ಬೇಗನೆ ಕಟ್ ಮಾಡಿದ್ವಿ, ಯಾಕೆಂದರೆ ಅವರು 12 ಗಂಟೆವರೆಗೂ ಕಾಯಲ್ಲ ಅಲ್ವಾ. ಸೊ ನಿದ್ದೆ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳಲ್ವಾ, ನಾವೇ ಹೇಗೋ ಕೂತ್ಕೋಬೋದು, ಪರವಾಗಿಲ್ಲ. ಆದರೂ ಇದು ಕೇಕ್ ಕಟ್ ಮಾಡಿದ್ದು ನಾವು 10:30, 11 o'clock ಆ ಥರ ಆಗಿತ್ತು. ಪರವಾಗಿಲ್ಲ, ಅವರಿಬ್ಬರು ಎದ್ದಿದ್ರು. ಇವಳು ದೂರಿ ಮಲ್ಕೊಬಿಡ್ತಾಳೆ 9:30 ಇಲ್ಲ 8:30 ಇಂದ 9:30 ಒಳಗೆ ಮಲ್ಕೊಬಿಡ್ತಾಳೆ. ಲವ್ವ ಕೂಡ ಮಲ್ಕೊತಾಳೆ, ಬಟ್ ಅವತ್ತೇನೋ ಫುಲ್ಲು ಜೋಶಲ್ಲಿದ್ದರು ಇಬ್ಬರೂ. ಏನೋ ಏನು ಮಾಡ್ತಿದ್ದಾರೆ, ಕೇಕು ಏನೋ ಚೆನ್ನಾಗಿದ್ಲು, ಒಳ್ಳೆ ಮೂಡಲ್ಲಿದ್ಲು. ಇಷ್ಟು ದಿನ ಅವಳ ಬರ್ತಡೆಗೆಲ್ಲ ಸ್ವಲ್ಪ ಮೂಡ್ ಔಟ್ ಆಗ್ತಾಯಿದ್ಲು. 5ನೇ ತಿಂಗಳಲ್ಲಿ ಕೇಕ್ ಕಟ್ ಮಾಡಿದ್ವಲ್ಲ, ಆವಾಗಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಬಿಟ್ಟರೆ ಅಮ್ಮ ಎಲ್ಲ ಇದ್ದರು, ಖುಷಿ ಆಗ್ತಾಯಿತ್ತು. ಅಮ್ಮ ನನಗಂತೂ ನನಗೆ ಹೋದ ವರ್ಷ ನೆನಪಾಗ್ತಾಯಿತ್ತು. ಯಾಕೆ ಅಂತಂದರೆ ನಾನು ಹೋದ ವರ್ಷ ಬರ್ತಡೇಲಿ ಆ್ಯಕ್ಚುಲಿ ನನಗೆ ಮೂಡ್ ಸರಿ ಇರಲಿಲ್ಲ, ಯಾಕೆಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ದೂರಿ 3 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದೆ ನಾನು, ಗೊತ್ತಲ್ಲ 3 ಮಂತ್ಸಲ್ಲಿ ಯಾವ ಥರ ಮೂಡ್ ಸ್ವಿಂಗ್ಸು ಮತ್ತು ಮೂಡ್ ಯಾವ ಥರ ಇರುತ್ತೆ ಅಂತ. ಆ ಥರ ಇದ್ದೆ, ಅದೇ ನೆನಪಾಗ್ತಿತ್ತು ನನಗೆ. ಅಲ್ಲಿ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ನಾನು ಕೇಕ್ ಕಟ್ ಮಾಡಿದ್ದು, ನಾನು ಮಾಡಲ್ಲ ಅಂತಿದ್ದೆ. ಬಟ್ ಬರ್ತಡೇ ಅವ್ನು ಕೇಕು ಕಟ್ ಮಾಡಲಿಲ್ಲ ಅಂದ್ಬಿಟ್ಟು ಮಾಡಿಸ್ತಾಯಿದ್ರು. ಇನ್ನೂ ನೆನಪಿದೆ ನನಗೆ, ಅಮ್ಮ ಕೂಡ ಇದ್ದರು. ಸೊ ಅದೊಂದು ಚೆನ್ನಾಗಿತ್ತು, ಒಂಥರ ಅದು ಫೋಟೋಸ್ ಎಲ್ಲ ನೋಡಿದ್ರೆ ಚೆನ್ನಾಗಿತ್ತು. ಇವಾಗ ನನ್ನ ತೊಡೆ ಮೇಲೆ ಕೂತಿದ್ದಾಳೆ ನೋಡಿ, ಹೆಂಗೆ ಕೂತಿದ್ದಾಳೆ, ಸೇಮ್ ಚಾಮುಂಡೇಶ್ವರಿ ಪೋಸಲ್ಲಿ ಕೂತ್ಕೊಂಡಿದ್ದಾಳೆ. ಏನೋ ಒಂಥರ ಅವಳು ನೋಡಿದ್ರೆ ನನಗೆ, ನಾವು ಆ್ಯಕ್ಚುಲಿ ಅವಳು ಹುಟ್ಟೋಕ್ಕಿಂತ ಮುಂಚೆ ಹುಡುಗ ಅಂದ್ಕೊಬಿಟ್ಟಿದ್ವಿ, ಯಾಕೆಂದರೆ ಸ್ವಲ್ಪ 9 ಮಂತ್ಸ್ ಮೇಲಾಯ್ತಲ್ಲ. ನಮ್ಮ ಹೇಳ್ತಾನೆ ಇದ್ದರು 9 ಮಂತ್ಸ್ ಮೇಲಾದರೆ ಹುಡುಗ ಅಂತ. ನಾನು ಹಾಗೆ ಅಂದ್ಕೊಬಿಟ್ಟಿದ್ದೆ, ಬಟ್ ಕನಸಲ್ಲೆಲ್ಲ ಚಾಮುಂಡೇಶ್ವರಿ 3 ಟೈಮ್ಸ್ ಬಂದಿದ್ದಾರೆ, ಅದಕ್ಕೆ ನಾವು ಗೊತ್ತಿಲ್ಲ ಆ ಥರ. ಫೈನಲಿ ನಮ್ಮದು ಕೂತಿದ್ದಾಳೆ ನನ್ನ ಬರ್ತಡೇ ದಿನ, ಫಸ್ಟ್ ಬರ್ತಡೇ ನಮ್ಮ ಪಾಪು ನಮ್ಮ ಜೊತೆ ಇದ್ದಾಗ. ಸೊ ಅಮ್ಮ ಕೂಡ ಇದ್ದರು, ಲವ್ ಕೂಡ ಫುಲ್ ಖುಷಿಯಾಗಿದ್ಲು. ಲಾಸ್ಟ್ ವೀಡಿಯೋ ಏನೇನು ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಕನ್ನಡದಲ್ಲಿ ವಿಡಿಯೋ ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದು ಕೇಕ್ ಆ ಕಡೆ ಈ ಕಡೆ ಇಟ್ಟಿರೋದು, ಅದು ಆ್ಯಕ್ಚುಲಿ ವೈನ್, ಅದು ವೈನು ನಮ್ಮ ಅಕ್ಕ ಅವರು ಅಲ್ಲಿ ತಗೋತಾರೆ. ಅದರಲ್ಲೇನು ನನಗೆ ತಪ್ಪು ಅಂತ ಏನು ಅನಿಸಲ್ಲ. ಸೊ ಒಬ್ರೊಬ್ರಿಗೂ ಅಭಿಪ್ರಾಯ ಒಂದೊಂದು ಇರುತ್ತೆ. ಸೊ ಗೊತ್ತಿಲ್ಲ ನೀವು ಹೇಗೆಲ್ಲ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ. ಬಟ್ ನೋಡಿ ಲವ್ವ ಹೇಗೆ ಕೇಕು, ಮಕ್ಕಳು ಅಂದರೆ ಅದೇ ಥರ ಅಲ್ವಾ, ಒಳ್ಳೆ ಕೇಕು. ನನಗೆ ಏನೋ ಒಂಥರ ಅವ್ರು ಖುಷಿ ಪಡ್ತಾ ಇರ್ತಾರಲ್ವಾ, ಏನೋ ಹೀಗೆ ಹಾಗೇನೆ ಅನ್ನೋದಿರಲಿಲ್ಲ, ಜಸ್ಟ್ ಹಾಗೆ ಹ್ಯಾಪಿನೆಸ್ ಅಷ್ಟೇ. ಸ್ವಲ್ಪ ಅವಳಂತೂ ನಮ್ಮ ದೂರಿ ಅಂತೂ ಫುಲ್ಲು ಏನೋ ಅವಳಿಗೆ ಕ್ಯೂರಿಯಾಸಿಟಿ, ಏನಿದು ಏನೇನೋ ತಿಂತಾ ಇದ್ದಾರೆ ಏನೇನೋ ತಿಂತಾ ಇದ್ದಾರೆ ಅಂತ ಅವಳಿಗೆ ಸ್ಟಾರ್ಟ್ ಮಾಡಬೇಕು ಬೇಗನೆ ಅಂತ ಇದ್ದೀವಿ. ಇದು ವಿಡಿಯೋ ಮಾಡ್ತಾ ಇರೋದು ಸಾಯಂತು, ಅವರು ಬಂದರು 7:30 ಸ್ವಲ್ಪ 8 o'clock ಬಂದರು, ವಿಡಿಯೋ ಮಾಡ್ತಾ ಇರೋದು. ಸೊ ಅದಕ್ಕೆ ಅವ್ರು ಕಾಣ್ತಾ ಮುಂದೆ ಫೋಟೋಸ್ ಎಲ್ಲ ತೋರಿಸ್ತಾರೆ. ಕೇಕ್ ತಂದಿದ್ರು ತುಂಬ ಚೆನ್ನಾಗಿತ್ತು, ಗ್ಯಾಲಕ್ಸಿ ಕೇಕ್ ಅಂತ ಅಂದರು, ತುಂಬ ಚೆನ್ನಾಗಿತ್ತು ಕೇಕು. ನಾವಂತೂ ಕೇಕ್ ಆಮೇಲೆ ಆ ಕೇಕ್ ಟೇಸ್ಟ್ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು. ಅವಾಗ ಅನ್ನಿಸ್ತಿತ್ತು ಚೆ ದೊಡ್ಡ ದೊಡ್ಡ ತರಿಸ್ಬೇಕಿತ್ತು ಕೇಕ್ನ ಅಂತ ನಾನೇ ಹೇಳಿದ್ದೆ. ಅಂದರೆ ಸ್ವೀಟ್ ಮಾಡಿಸ್ಕೊಡ್ತೀನಲ್ಲ ಅಲ್ವಾ, ಸುಮ್ಮನೆ ದೊಡ್ಡ ಕೇಕ್ ಏನು ಕೇಳಿಬಿಟ್ಟು ಚಿಕ್ಕದು ಸಿಂಪಲ್ ಆಗಿ ತಗೋಬಾ ಅಂತ ಹೇಳಿದ್ದೆ. ಬಟ್ ಕೇಕ್ ಸಖತ್ತಾಗಿತ್ತು, ಅದು ಅಮ್ಮಾಜ್ ಬೇಕ್ರಿ ಬರುತ್ತಲ್ಲ. ಸೊ ಅಲ್ಲಿಂದ ನೋಡಿ ಸಂತೋತ್ ಇವಾಗ ಕಾಣಿಸ್ತಾ ಇದ್ದಾರೆ ಸೆಲ್ಫಿ ಕ್ಯಾಮ್ರಾದಲ್ಲಿ. ಸೊ ನಮ್ಮ ಭಾವ ತಿಳಿಸಿದ್ರು, ನಮ್ದೇನಪ್ಪ ಅಂದರೆ ಅವರೇ ಹೀಗೆ ಅಂತಲ್ಲ, ಯಾವುದೇ ಬರ್ತಡೆ ಆದರೂ ಯಾರಾದ್ರು ಅವರವರೇ ಆ ಥರ.
ಸೊ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಸಂಜೆ ಅಲ್ಲ, ನಾನು ಅದು ವಿಡಿಯೋ ನೋಡಿದ್ರಲ್ಲ ಲಾಸ್ಟ್ ವೀಕ್ ಲಾಸ್ಟ್ ವ್ಲಾಗಲ್ಲಿ, ಸೊ ನಾನು ಹಾಗೆ ಡೈರೆಕ್ಟಾಗಿ ಬಂದುಬಿಟ್ಟೆ. ನೈಟಲ್ಲೇ ಸ್ಟೇ ಮಾಡಿದ್ವಿ, ಏನು ಹತ್ರನೇ ಇದೆ, ಬೆಳಿಗ್ಗೆ ಹೋಗೋಣ ಅಂದ್ಬಿಟ್ಟು ಅಂತ ಅಂದ್ಕೊಂಡ್ವಿ. ಬೆಳಿಗ್ಗೆ ಹೋಗ್ಬಿಟ್ಟು ಹಾಗೆ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಹೋಗೋಣ ಅಂದ್ಕೊಂಡಿದ್ವಿ, ಹಾಗೇ ಬೆಳಿಗ್ಗೆ ತನಕನೂ ಅಲ್ಲೇ ಇದ್ವಿ. ಸೊ ಅಮ್ಮ ಸ್ವಲ್ಪ ನೋಡಿ ಎಲ್ಲವ ಸ್ಟಾರ್ಟ್ ಮಾಡಿಕೊಂಡು ಚೆನ್ನಾಗಿದ್ಲು. ಆಮೇಲೆ ಮೋಸ್ಟ್ಲಿ ನಿದ್ದೆ ಬಂತು ಅನಿಸುತ್ತೆ ಅವಳಿಗೆ, ಹಾಗಾಗಿ ಸ್ವಲ್ಪ ಮಲ್ಕೊಬಿಟ್ಲು. ಇವಳಂತೂ ನನಗೆ ತಿನ್ನಿಸ್ತಾ ಇಲ್ಲ ಹೀಗೆ, ಹಾಗೂ ಸಂತು ಸ್ವಲ್ಪ ಟೇಸ್ಟ್ ಮಾಡಿಸಿದ್ರು. ನಮಗೆ ಒಂಥರ ಇರುತ್ತೆ ಮುಂದೆ ತಿನ್ನೋಕ್ಕೆ, ಸ್ವಲ್ಪ ಕೊಡಿ ಅನ್ನೋ ಥರ ಮಾಡ್ತಾಯಿರ್ತಲ್ಲ. ಇವೆಲ್ಲ ತಿನ್ಸೋಕ್ಕಾಗಲ್ಲ ಅಲ್ವಾ, ಕೇಕು ಇದೆಲ್ಲ. ಇನ್ನೂ ಅವಳು ಈಗ 6 ಮಂತ್ ಆಗಿರೋದು ಅದಕ್ಕೆ. ಆಮೇಲೆ ಸ್ವಲ್ಪ ಕೇಕೆಲ್ಲ ಕಟ್ಟಾದಮೇಲೆ ಲವ್ವನ್ನು ಆಟಾಡ್ತಿದ್ಲು. ಲವ್ವ ಇದ್ರಂತೂ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ, ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಕುಣಿಯೋದು, ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾಳೆ. ಸಂತೂನು ಅವ್ಳನ್ನ ಆಟಾಡ್ತಿದ್ರು. ಕಿರ್ಚೋದಂತೂ ಹೆಂಗೆ ಕಿರಿಚ್ತಾಳಂದರೆ ಅಷ್ಟು ಕಿರಿಚ್ತಾಳೆ, ಜೋರಾಗಿ ಬಿಟ್ಟಿದ್ದಾಳೆ ಇವಾಗ. ಹಾಗೆ ಲವ್ವ ಕೂಡ ಆಟಾಡ್ತಾಯಿದ್ಲು. ನಾನು ಮೊಬೈಲಲ್ಲಿ ಜೋಗಿದು ಸಾಂಗ್ ಬರುತ್ತಲ್ಲ, ಯಾವುದದು, ಎಲ್ಲೋ ಜೋಗಪ್ಪ ನಿನ್ನರ ಮನೆ, ಆ ಸಾಂಗ್ ಹಾಕಿದ್ದೆ. ಲವ್ವ ಡ್ಯಾನ್ಸ್ ಮಾಡೇ ಅಂದರೆ ಅವಳು ಮಾಡಲಿಲ್ಲ, ಅವಳು ಮಾಡು ಅಂದಂಗೆ ಮಾಡಲ್ಲ, ಬಾಕಿ ಟೈಮಲ್ಲಿ ಮಾಡ್ತಾಳೆ. ಸೊ ಆ ಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ಹೀಗಿತ್ತು ನನ್ನ ಬರ್ತಡೇ. ಹೇಗನ್ನಿಸ್ತು ಅಂತ ಪದೇ ಪದೇ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೂ ಒಂದು ಗೊತ್ತಾಗಬೇಕಲ್ವ ಯಾವ ಥರ ವೀಡಿಯೋ ಬರ್ತಾಯಿದೆ, ನಿಮಗೆಲ್ಲ ಇಷ್ಟ ಆಗ್ತಾ ಇದೆಯಾ. ಸೊ ಅದಕ್ಕೇ ಏನು ಚೇಂಜಸ್ ಮಾಡ್ಕೋಬೋದು ಅಂತ ನನಗೆ ಗೊತ್ತಾಗುತ್ತೆ. ಒಳ್ಳೆಯದಿರಲಿ ಕೆಟ್ಟದಿರಲಿ ತಿಳಿಸಿ ಹೇಗೆ ಏನು ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಆಮೇಲೆ ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನನ್ನ ಬರ್ತಡೇ ಇದು March 4th. ಆ್ಯಕ್ಚುಲಿ ನನಗೆ ಸ್ಕೂಲಲ್ಲೆಲ್ಲ ಇದ್ದಾಗ ನನಗೆ ಚಾಕ್ಲೇಟ್ ಕೊಡಬೇಕು ಮಕ್ಕಳಿಗೆಲ್ಲ, ಮತ್ತು ಟೀಚರ್ಸ್ಗೆಲ್ಲ ಕೊಡಬೇಕು ಅನ್ನೋ ಇಷ್ಟ ಇತ್ತು. ಬಟ್ ಏನು ಅಂತಂದರೆ ನನ್ನ ಬರ್ತಡೇ ಟೈಮಿಗೆ ರಜೆ ಕೊಟ್ಬಿಡ್ತಾಯಿದ್ರು, ಯಾಕೆಂದರೆ ಸಮ್ಮರ್ ಹಾಲಿಡೇಸ್ ಬರುತ್ತಲ್ವಾ, ಸೊ ಎಕ್ಸಾಮು ಟೆಸ್ಟ್ ಎಲ್ಲ ಆಗಿಬಿಟ್ಟು ರಜೆ ಕೊಟ್ಬಿಡ್ತಾಯಿದ್ರು. ನನಗೆ ಚಾಕ್ಲೇಟ್ ಹಂಚೋಕ್ಕೆ ಆಗ್ತಾಯಿರಲಿಲ್ಲ, ಬೇಜಾರಾಗೋದು. ಎಲ್ಲರ ಬರ್ತಡೇಗೂ ಸ್ಕೂಲ್ ಇರುತ್ತೆ, ಚಾಕ್ಲೇಟ್ ಎಲ್ಲ ಕೊಡ್ತಾರೆ, ನನ್ನ ಬರ್ತಡೇಗೆ ಮಾತ್ರ ಇರಲ್ಲ ಅಂತ ಬೇಜಾರಾಗ್ತಿತ್ತು. ಆಮೇಲೆ ಕಾಲೇಜಿಗೆ ಬಂದಾಗ ಆ ಇಂಟ್ರೆಸ್ಟೇ ಹೋಗ್ಬಿಡ್ತು, ಅಂದರೆ ಕಲರ್ ಡ್ರೆಸ್ ಹಾಕ್ಕೊಂಡು ಎಲ್ಲರಿಗೂ ಚಾಕ್ಲೇಟ್ ಕೊಡೋದು, ಆ ಇಂಟ್ರೆಸ್ಟೇ ಹೋಗ್ಬಿಡ್ತು. ಸೊ ಹಾಗೆ ಅಲ್ವಾ ಲೈಫಲ್ಲಿ, ಯಾವಾಗ ಇಂಟ್ರೆಸ್ಟ್ ಇರುತ್ತೆ, ಏನು ಮಾಡಬೇಕು ಅಂತ ಇರುತ್ತೆ ಆವಾಗಲೇ ಮಾಡಬೇಕು, ಯಾಕೆಂದರೆ ಯಾವ ಟೈಮಲ್ಲಿ ಆಸೆ ಅನ್ನೋದು ಹೋಗುತ್ತೆ ಅಂತ ಗೊತ್ತಾಗಲ್ಲ. ಹಾಗೆಯೇ ಏನು ಇವಾಗ ಇವತ್ತೇನೋ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ತಿಂದ್ಬಿಡಬೇಕು, ನಾಳೆ ತಿಂತೀನಿ ಅಂದರೆ ಅದು ಬರೋದೇ ಇಲ್ಲ ತಿನ್ನಬೇಕು ಅಂತ. ಹಾಗೇ ಸೊ ಲಿಮಿಟ್ಲೆಸ್ ಆಗಿ ಎಲ್ಲ ಒಂದು ಲಿಮಿಟಲ್ಲಿ ತಕ್ಕ ಮಟ್ಟಿಗೆ ಇರಬೇಕು ಅಂತ ನನ್ನ ಭಾವನೆ. ಸೊ ಹಾಗಾಗಿ ನನ್ನ ಬರ್ತಡೇ ಅಂದರೆ ಅದು ನೆನಪಾಯಿತು, ಅದಕ್ಕೆ ಶೇರ್ ಮಾಡಿಕೊಂಡೆ. ನಾ ಮನೆ ಹತ್ರನೇ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾಯಿದ್ರಲ್ಲ, ಅವ್ರ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೆ ಚಾಕ್ಲೇಟ್ಸ್ ಎಲ್ಲ. ನನಗೆ ಚಿಕ್ಕದ್ರಲ್ಲಿ ಆ್ಯಕ್ಚುಲಿ ನನಗೆ ನೆನಪಿರೋ ಪ್ರಕಾರ ಒಂದ್ಸಲ ಏನೋ ಕೇಕನ್ನ ಕಟ್ ಮಾಡಿಸಿದ್ರು. ಅವಾಗಂತೂ ಗೊತ್ತಲ್ಲ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಸಡಗರ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಷಯಕ್ಕೂ ಫುಲ್ ಖುಷಿ ಪಡ್ತಾ ಇರ್ತೀವಿ. ಆವಾಗ ಕೇಕ್ ಕಟ್ ಮಾಡಿಸ್ದಾಗ ನಮ್ಮಪ್ಪ ಬಂದಿರಲಿಲ್ಲ, ಎಲ್ಲರನ್ನು ಕರೆದು ಕೇಕೆಲ್ಲ ಕಟ್ ಮಾಡಿಸಿ ಕೊಟ್ಟಾಯಿತು. ಅದು ಉಳಿದಿರುತ್ತಲ್ಲ ಕೇಕು, ಅಪ್ಪಂಗೋಸ್ಕರ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಸೊ ಅಲ್ಲಿವರೆಗೂ ನಾನು ಬಿಡಲೇ ಇಲ್ಲ, ಸ್ವಲ್ಪ ತಿಂತಾ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದೆ. ನಮ್ಮಪ್ಪ ಬರೋವರೆಗೂ ಬಿಡಲೇ ಇಲ್ಲ. ಆ ಥರ ಅದೊಂದು ನೆನಪು ಅಲ್ವಾ, ನೆನಪುಗಳು ಎಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಕೆಲವೊಂದು ಮೂಮೆಂಟು, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಕೆಲವೊಂದು ಮೂಮೆಂಟು ನಮಗೆ ನೆನಪಿರುತ್ತೆ, ಅದು ಮರ್ತೋಗಲ್ಲ ಅಲ್ವಾ. ಸೊ ಇವಾಗ ಬೆಳಗ್ಗೆ ಆಗಿದೆ, ಬೆಳಗ್ಗೆ ನಾವು ಮೇಲುಗಡೆ ಮಲ್ಕೊಂಡಿದ್ವಿ, ಪಾಪ ಕೂಡ ಇದ್ದಿದ್ದಾಳೆ. ಲವ್ವ ಕೆಳಗಡೆ ಅಕ್ಕನ ಹತ್ರ ಮಲಗಿದ್ಲು, ಸೊ ಮಾತಾಡ್ತಾ ಇದ್ಲು ಬೆಳಗ್ಗೆ ಬಂದುಬಿಟ್ಟು. ನಕ್ಕೋಬಾ
ನೆಕ್ಸ್ಟು ನಮ್ಮನೆಗೆ ಹೋಗಿ ಫುಲ್ಲು ರೆಡಿಯಾಗಿ ನಾನು ಪಾಪುಗೆಲ್ಲ ಸ್ನಾನ ಮಾಡಿಸಿದ್ವಿ. ನಾವೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲೇ ನಮ್ಮ ಭಾವ ತಿಂಡಿ ಮಾಡಿದರು ಚಿತ್ರಾನ್ನ. ಸೊ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಚಿತ್ರಾನ್ನ ತಿನ್ಕೊಂಡು ಬಂದ್ವಿ. ಮನೇಲಿ ಎಲ್ಲ ಫ್ರೆಶಪ್ ಆಗಿಬಿಟ್ಟು ಇಲ್ಲಿ ನಮ್ಮನೆ ಹತ್ರ ಒಂದು ಆಂಜನೇಯ ಟೆಂಪಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲಿ ಏನಾಯಿತು ಅಂತಂದರೆ ಸ್ವಲ್ಪ ಲೇಟ್ ಆಯ್ತಲ್ವ, ನಾವು ಬಂದಿದ್ದೇ ಒಂದು ಗಂಟೆ ಎರಡು ಗಂಟೆ ಆ ಥರ, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅಲ್ಲೇ ನೋಡಿ ದೇವಸ್ಥಾನ, ಆ ಮರದಿಂದ ಇದೆಯಲ್ಲ ಅದೇ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ಅದು ಹಿಂದೇ ಈ ಥರ ಶಿವಲಿಂಗ ಮತ್ತು ನಂದಿದು ಇದೆ. ಆ್ಯಕ್ಚುಲಿ ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ, ನನಗನ್ಸುತ್ತೆ ತುಂಬ ಹಳೆಯದು ಇದು ದೇವಸ್ಥಾನ ಅನಿಸುತ್ತೆ. ಸೊ ಇದು ಓಪನ್ ಇತ್ತಲ್ಲ, ಹೀಗೆ ಬಂದ್ವಿ ನಾವು. ಬಾನಸ್ವಾಡಿ ದೊಡ್ಡ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗಿತ್ತು ಹಾಗಾಗಿ ಇಲ್ಲೇ ಬಂದ್ವಿ. ಗೊತ್ತಿತ್ತು ಬಾಗಿಲು ಹಾಕಿರುತ್ತೆ ಅಂತ, ಬಟ್ ಇಲ್ಲಿ ಇದೆಲ್ಲ ಟೆಂಪಲ್ ಇರೋದೆಲ್ಲ ಅಂದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಮಂಟಪ. ಆದರೆ ಏನಂದರೆ ತುಂಬ ಹಾಲು ಅಭಿಷೇಕ ಅದು ಇದು ಎಲ್ಲ ಮಾಡ್ತಾರಲ್ಲ, ಮಾಡಲಿ ಬಟ್ ಏನಂದರೆ ಅದನ್ನು ವಾಶ್ ಮಾಡೋಗಲ್ಲ, ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಹಾಲು ಎಲ್ಲ ಒಂಥರ ನೊಣ ಎಲ್ಲ ಮುತ್ತಾ ಇರುತ್ತೆ ಹಾಗಾಗಿ, ಬಟ್ ಚೆನ್ನಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿದೆ ಇದು ಮಂಟಪ. ಹಾಗೆ ಮೇಲೆಲ್ಲ ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ, ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಇದು ಹೊರಮಾವು ಅಲ್ವಾ, ಆ್ಯಕ್ಚುಲಿ ನೋಡಿ ಹೊರಮಾವು ಅಂದರೆ ಅಲ್ಲಿ ಮಾವಿನ ಮರ ಜಾಸ್ತಿ ಇಲ್ಲಲ್ಲ, ಸೊ ಅದೆಲ್ಲ ಕಡ್ದುಬಿಟ್ಟು ಬಿಲ್ಡಿಂಗ್ ಮಾಡಿದ್ದಾರೆ. ಬಟ್ ಮುಂಚೆ ಎಲ್ಲ ಮಾವಿನ ತೋಪೆ ಇದಾಗಿದ್ದಿತ್ತು. ಇನ್ನೂ ಸ್ವಲ್ಪ ಮುಂದೆ ಎಲ್ಲ ಹೋದರೆ ಅಲ್ಲಿ ಫುಲ್ಲು ಮಾವಿನ ತೋಪು ಆ ಥರ ಎಲ್ಲ ಇದೆ, ಅದಕ್ಕೆ ಅನಿಸುತ್ತೆ ಅದಕ್ಕೆ ಹೊರಮಾವು ಅಂತ ಹೆಸರಿಟ್ಟಿರೋದು. ಸೊ ಹಾಗೇ ಬಾಳೆಹಣ್ಣು ಎಲ್ಲ ತೊಗೊಂಡಿದ್ವಲ್ಲ, ಸೊ ಅಲ್ಲೇ ಒಬ್ಬರು ಅಜ್ಜಿ ಬಂದರು, ಅಮ್ಮ ಅವರಿಗೆ ಬಾಳೆಹಣ್ಣು ಕೊಡ್ತಾಯಿದ್ದಾರೆ. ಒಂದು ಕೊಟ್ಟರು ಗೊತ್ತಿಲ್ಲದಲ್ಲೇ ಒಂದು ಕೊಟ್ಟರು, ನಾನು ಇನ್ನೊಂದು ಕೊಡು ಅಂತ ಹೇಳಿದೆ. ಸೊ ಅದನ್ನೇ ಕೊಡ್ತಾಯಿದ್ದಾರೆ. ಅದಾದಮೇಲೆ ನಾನು ಏನು ಡ್ರೆಸ್ ಹಾಕಿದ್ದೀನಿ ತೋರಿಸಲೇ ಇಲ್ಲ ನಿಮಗೆ. ಸೊ ಇದೇ ಡ್ರೆಸ್ಸು ಆನ್ಲೈನಲ್ಲಿ ತೊಗೊಂಡಿದ್ದಿದ್ದು, ಬಟ್ ಸ್ವಲ್ಪ ದೊಡ್ಡ ಆಯಿತು. ಲವ್ವಾಸ್ ಅಂತೆಲ್ಲ ರೇಗಿಸ್ತಾಯಿದ್ರು, ಡುಮ್ಮು ಕಾಣ್ತಾ ಇದೆಯಾ ಅಂತ. ಬಟ್ಟು ಸರಿ ಅನ್ಬಿಟ್ಟು ಸುಮ್ಮನೆ ಅದೇ ಅಂದ್ಬಿಟ್ಟು ಅಲ್ಲಿಂದ ಹೋಟೆಲಿಗೆ ಬಂದ್ವಿ. ನಾನ್ ವೆಜ್ಜು ಬೇಡ ಅನ್ನಿಸ್ತು, ಯಾಕೆಂದರೆ ತುಂಬ ಬಿಸಿಲು ಬೇರೆ, ನಾನ್ ವೆಜ್ ಎಲ್ಲ ಬೇಡ ಅನ್ನಿಸ್ತು. ಅಲ್ಲೇ ಉಡುಪಿ ಗಾರ್ಡನ್ ಅಂತ ಹೋಟೆಲ್ ಇದೆ, ಚೆನ್ನಾಗಿದೆ, ಊಟ ಟೇಸ್ಟಿಯಾಗಿದೆ. ನಾವು ಒಂದೊಂದ್ಸಲ ಇಲ್ಲೇ ಬರೋದು. ಸೊ ಅಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ನಮ್ಮ ಪಾಪುನೂ ಹಾಗೆ ರೆಡಿಯೆಲ್ಲ ಮಾಡಿದ್ವಿ, ಬಂದ್ವಿ. ಚೆನ್ನಾಗಿತ್ತು ಊಟ. ಸಂತು ಇಟ್ಕೊಂಡಿದ್ರು, ಯಾಕೆಂದರೆ ಪಾಪುನ ಹಾಗೆ ಕೂರಿಸ್ಕೊಳಕ್ಕಾಗಲ್ಲ ಅಲ್ವಾ, ಸೊ ಅವಳಿಗೆ ಓಡಾಡಿಸ್ತರಬೇಕು, ಇಲ್ಲಾಂದರೆ ಅಳ್ತಾಳೆ. ನೀವು ಫಸ್ಟ್ ಊಟ ಮಾಡಿ ಅಂತ ಅಂದರು. ಹಾಗೇ ಆರ್ಡ್ರ್ ಮಾಡೋಕ್ಕೆ ಹೋದರು ಊಟನ, ನಾನು ಹಾಗೆ ಇಟ್ಕೊಂಡಿದ್ದೆ. ಪರವಾಗಿಲ್ಲ, ಆಚೆ ಎಲ್ಲ ಸುಮ್ಮನೆ ಇರ್ತಾಳೆ, ಅವಳಿಗೆ ಓಡಾಡಿಸ್ತರಬೇಕು. ಮನೆ ಒಳಗೆ ಅಂದರೆ ಅವಳು ಜಾಸ್ತಿ ಇಷ್ಟಪಡಲ್ಲ, ಆಚೆ ಅಂದರೆ ಅವಳು ಅಲ್ಲಿ ಗಾಡಿಗಳು ಮತ್ತು ಬೈಕು ಅದೆಲ್ಲ ನೋಡ್ತಾ ಇರಬೇಕು, ಅವಳಿಗೆ ಅದಿಷ್ಟ. ಆಮೇಲೆ ಆರ್ಡ್ರ್ ಮಾಡಿದ್ವಿ, ಸಂತು ಊಟ ಆರ್ಡ್ರ್ ಮಾಡಿದ್ರು, ನಮಗೆ ಮೀಲ್ಸ್ ಅಂದ್ವಿ, ಆಮೇಲೆ ಅಮ್ಮನೂ ಮೀಲ್ಸ್ ಅಂದರು, ಎಲ್ಲರೂ ಮೀಲ್ಸ್ ತೊಗೊಂಡ್ವಿ. ಅದ್ರ ಜೊತೆಗೆ ಲವ್ವ ಪಾನಿಪುರಿ ಅಂತಂದ್ಲು, ಪಾನಿಪುರಿ ಕೊಡಿಸಿದ್ವಿ. ಬಟ್ ಅವಳು ಅಷ್ಟು ಎರಡೇನೋ ತಿಂದಲು, ಬಿಟ್ಟರೆ ಹಪ್ಪಳ ಒಂದು ಪೂರಿ ತಿಂದ್ಲು ಅಷ್ಟೇ. ಅವಳು ಅಷ್ಟಾಗಿ ಊಟ ಆದಮೇಲೆ ಅಷ್ಟೊಂದು ಕ್ರೇಜ್ ಮಾಡಲ್ಲ. ಸೊ ಅದ್ರ ಜೊತೆಗೆ ಇದು ಪನ್ನೀರ್ ಗೋಬಿ ತೊಗೊಂಡಿದ್ವಿ. ಪನ್ನೀರ್ ಗೋಬಿ ತುಂಬ ಚೆನ್ನಾಗಿತ್ತು. ಆಮೇಲೆ ಇದ್ರ ಜೊತೆಗೆ ಮಶ್ರೂಮ್ ಕಬಾಬು, ಅದ್ರ ಜೊತೆ ಅದು ಏನೋ ಚಟ್ನಿ ಒಂಥರ ಮೊಸರು ಏನೋ ಒಂಥರ ಚಟ್ನಿ ಕೊಟ್ಟಿದ್ದರು. ಬಿಟ್ಟರೆ ಊಟ ಎಲ್ಲ ಚೆನ್ನಾಗಿತ್ತು, ಮೀಲ್ಸು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಮನೆಗೆ ಬಂದ್ವಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡ್ವಿ ಅಂತ. ಇದು ಪಾಪುಗೆ ಕಿವಿ ಚುಚ್ಚರಣ ಅಂದ್ಬಿಟ್ಟು ತೊಗೊಂಡಿರೋದು, ಒಟ್ಟಿಗೆ ಹೋಗಿದ್ವಲ್ಲ ಹಾಗೆ ತೊಗೊಬರೋಣ ಅಂತ ತೊಗೊಂಡಿದ್ದೀವಿ. ಇದು ಫಸ್ಟು ಪಾಪುಗಳಿಗೆ ಹಾಕ್ತಾರಲ್ಲ ಕಿವಿಗೆ, ಅದು ಇದು. ಸೊ ನಾನು ವಿಡಿಯೋ ಮಾಡ್ತೀನಿ ಅವಳಿಗೆ ಕಿವಿ ಚುಚ್ಚಿಸೋ ದಿನ, ಸೊ ಶೇರ್ ಕೂಡ ಮಾಡ್ಕೋತೀನಿ.
ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಆರೆಂಜ್ ಕಲರ್ ಬರುತ್ತೆ, ಲವ್ವಾಗಿ ಆರೆಂಜ್ ಕಲರ್ ಹಾಕಿದ್ವಿ, ಬಟ್ ಇದು ಬ್ಲ್ಯಾಕು, ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಹಾಗೆ ಹಿಡಿದು ಹೋದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಬೇಗ ಚುಚ್ಚಣ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಚೆನ್ನಾಗಿ ಕಾಣ್ತಾಳೆ ಒಲೆ ಹಾಕಿದ್ರೆ, ಹೆಣ್ಮಕ್ಳಿಗೆ ಅದೇ ಅಲ್ವಾ. ಸೊ ನನಗೆ ಇದು ಡೈಮಂಡ್ ರಿಂಗು, ಸಿಂಪಲ್ಲಾಗಿದೆ. ಒಂದು ಎರಡು ಸೆಲೆಕ್ಟ್ ಮಾಡಿದ್ವಿ, ಅದರಲ್ಲಿ ಇದನ್ನು ಪಿಕ್ ಮಾಡಿದ್ವಿ. ಇದು 7 ಡೈಮಂಡ್ ಇರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ತೊಗೊಂಡಿತ್ತು, ಇದು ನನ್ನ ಫಸ್ಟು ಡೈಮಂಡ್ ರಿಂಗು. ಚೆನ್ನಾಗಿದೆ, ಥರ ಸಿಂಪಲ್ಲಾಗಿ ಡೈಲಿ ಯೂಸಿಗೆ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಹೀಗಿತ್ತು ನನ್ನ ಬರ್ತ್ಡೇ ದಿನ. ನೆಕ್ಸ್ಟು ನಾನು ವಿಡಿಯೋ ಅತಿ ಶೀಘ್ರದಲ್ಲಿ ಬೇಗ ಶೇರ್ ಮಾಡ್ಕೋತೀನಿ, ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.